ಬೆಂಗಳೂರು ಮೈಸೂರು ಶಿವಮೊಗ್ಗ ಈ ಭಾಗಗಳೆಲ್ಲ ಒಂದ್ ರೀತಿಯಾದಂತ ತಯಾರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಇನ್ನೊಂದ್ ರೀತಿಯಾದಂತ ತಯಾರಿ ಇದೆ. ಏನು ಅಂದ್ರೆ ನಾಳೆ ಚಿತ್ರ ಪ್ರದರ್ಶನವೇ ಆರಂಭ ಆಗಲ್ವಂತೆ ಅವರಿಗೆ. ಸೊ ಬೇಡಿಕೆ ಈಡೇರದ ಹೊರತು ಚಿತ್ರಮಂದಿರ ಓಪನ್ ಆಗಲ್ವಂತೆ. ಬೇಡಿಕೆಯನ್ನ ಈಡೇರಿಸಬೇಕು. ಬಾಗಲಕೋಟೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆ ನಡೆದ ಬಳಿಕ ಅವರು ತೀರ್ಮಾನವನ್ನ ಕೈಗೊಳ್ತಾರೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಥಿಯೇಟರ್ಗಳ ಸ್ವಚ್ಛತಾ ಕಾರ್ಯ ಏನೋ ಮುಗಿದಿದೆ, ಆದ್ರೆ ಅವರು ಚಿತ್ರ ಪ್ರದರ್ಶನ ಮಾಡೋದಿಲ್ವಂತೆ. ಅವರ ಬೇಡಿಕೆ ಈಡೇರೋವರೆಗೂ ಕೂಡ ಚಿತ್ರ ಪ್ರದರ್ಶನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಬೇಡಿಕೆ, ಯಾತಕ್ಕೋಸ್ಕರ ಈ ರೀತಿಯಾದಂತಹ ನಿರ್ಣಯ? ನನ್ನ ಸಹೋದ್ಯೋಗಿ ಹುಬ್ಬಳ್ಳಿಯಿಂದ ವೀರೇಶ್ ದಾರಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನ್ ಬೇಡಿಕೆ, ಯಾತಕ್ಕೋಸ್ಕರ ಚಿತ್ರ ಪ್ರದರ್ಶನ ಆಗಲ್ವಂತೆ, ಏನ್ ಹೇಳ್ತಾ ಇರೋದು? ಅರುಣ್, ನಾನಿದೀಗ ಹುಬ್ಬಳ್ಳಿಯ ಸುಧಾ ಅಪ್ಸರ ಚಿತ್ರಮಂದಿರದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಚಿತ್ರಮಂದಿರ ಸಂಪೂರ್ಣವಾಗಿ ಚಿತ್ರ ಪ್ರದರ್ಶನಕ್ಕೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂತಹ 10 ಚಿತ್ರಮಂದಿರಗಳು ಮತ್ತು 4 ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಇವತ್ತಿನಿಂದ ಚಿತ್ರ ಪ್ರದರ್ಶನ ಆರಂಭವಾಗಬೇಕಾಗಿತ್ತು. ಆದ್ರೆ ಚಿತ್ರ ಪ್ರದರ್ಶನವನ್ನ ಯಾರೂ ಸಹ ಮಾಲಕರು ಮಾಡ್ತಾ ಇಲ್ಲ. ಅವ್ರದ್ದೆಲ್ಲರದ್ದು ಸಹ ಕೆಲವು ಬೇಡಿಕೆಗಳಿವೆ. ಯಾಕಂತಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಚಿತ್ರಮಂದಿರಗಳ ಟ್ಯಾಕ್ಸ್ಗಳನ್ನ ಹೆಚ್ಚಳ ಕಡಿಮೆ ಮಾಡಿದ್ದಾರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಮಾತ್ರ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡಿದ್ದಾರೆ. ಹೀಗಾಗಿ ನಮ್ಮ ಕೆಲವು ಬೇಡಿಕೆಗಳೇನಿವೆ ಆ ಬೇಡಿಕೆಗಳು ಈಡೇರಬೇಕು ಮತ್ತು ಚಿತ್ರಮಂದಿರ ಆರಂಭಕ್ಕೆ ಏನು ನಮ್ಮ ಮಾಲಕರು ಸಹ ಒಪ್ಕೋತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಇಲ್ಲಿ ಚಿತ್ರಮಂದಿರದ ಮ್ಯಾನೇಜರ್ ಅವರು ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸ್ತೀನಿ. ಸರ್, ಇವತ್ತಿನಿಂದ ಚಿತ್ರ ಪ್ರದರ್ಶನ ಆರಂಭವಾಗಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಅದು ಏನಿದೆ ಅಂದರೆ, ಎಸ್ ಒ ಪಿ ಇದೆಯಲ್ಲ, 50% ಆಕ್ಯುಪೇಷನ್ ಕೊಟ್ಟಿದ್ದಾರೆ. 50% ಆಕ್ಯುಪೇಷನ್ ಅಂತಂದರೆ ಒಂದು ಸಿಟ್ ಕೊಡಬೇಕಾಗ್ತದೆ, 50% ಕಲೆಕ್ಷನ್ ಆಗ್ತದೆ. ಸೊ ಎಕ್ಸ್ಪೆಂಡಿಚರ್ 100% ಇರುತ್ತೆ, ಕಲೆಕ್ಷನ್ 50% ಇರುತ್ತೆ. ಇದೊಂದು ನಮ್ಮದು ಬೇಡಿಕೆ ಇದೆ. ಮತ್ತು ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿದ್ದಾರೆ, ಅಂದರೆ ಲೈಕ್ ಲೈಸೆನ್ಸ್ ಟ್ಯಾಕ್ಸ್ 5 times ಮೋರ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ನಮ್ದು ಅಸೋಸಿಯೇಷನ್ಲಿಂದ ಮಾತಾಡ್ತಾ ಇದ್ದಾರೆ ಗೌರ್ಮೆಂಟ್ ಕೂಡ. ಅದು ಯಾವತ್ತು ಅದಕ್ಕೆ ಅಂದ್ರೆ ನಾಳೆ ಮೀಟಿಂಗ್ ಇದೆ, ಆಕ್ಚುಲಿ ನಾಳೆ ಮೀಟಿಂಗ್ ಬಾಗಲಕೋಟೆಯಲ್ಲಿ ಮೀಟಿಂಗ್ ಇದೆ. ಆ ಮೀಟಿಂಗ್ ಒಳಗಡೆ ಏನು ನಿರ್ಧಾರ ಆಗ್ತೈತೆ ಅದನ್ನ ನೋಡಿಕೊಂಡು ನಮ್ಮ ಬಾಸ್ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮಾಡ್ತಾರೆ. ಸೊ ಗೌರ್ಮೆಂಟ್ಲಿಂದ ಥಿಯೇಟರ್ ಓನರ್ಸ್ಗೆ ಅಥವಾ ಥಿಯೇಟರ್ಗೆ ಸ್ಟಾಫಿಗೆ ಯಾವುದೇ ರೀತಿಯಾದ ಪ್ಯಾಕೇಜ್ ಬಂದಿಲ್ಲ ಅಥವಾ ಏನೂ ಒಂದು ಹೆಲ್ಪ್ ಬಂದಿಲ್ಲ. ಸೊ ಟ್ಯಾಕ್ಸ್ಗಳ ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಮತ್ತು ಇದೇನು ಇದು ಪವರ್ ಬಿಲ್ಲು, ಎಲೆಕ್ಟ್ರಿಕ್ ವಾಟರ್ ಬಿಲ್ಲು ಇವೆಲ್ಲ ಹೆಚ್ಚಾಕೊಂಡು ಹೋಗಿದೆ. ಅಲ್ಲಿಂದ ನಮ್ಗೆ ಡಿಸ್ಕೌಂಟ್ ಆಗಲಿಲ್ಲ. ಸೊ ಹಿಂಗಾಗಿ ಥಿಯೇಟರ್ ನಡೆಸೋದು ಸ್ವಲ್ಪ ಕಷ್ಟ ಆಗಿದೆ, ನಾಳೆಯಿಂದ ಮಾಡ್ತಾ ಇಲ್ಲ. ಸೊ ಅಸೋಸಿಯೇಷನ್ಲಿಂದ ನಮ್ಗೆ ಯಾವಾಗ ಸಿಗ್ನಲ್ಸ್ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಅವಾಗ ನಾವು ಸ್ಟಾರ್ಟ್ ಮಾಡ್ತೇವೆ ಸರ್. ಸರ್, ಈಗ ಚಿತ್ರಮಂದಿರಕ್ಕೆ ಎಲ್ಲ ಥಿಯೇಟರ್ಗಳನ್ನ ನೋಡಿದ್ರೆ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ, ಎಲ್ಲ ರೆಡಿ ಇದೆಯಾ ಅಂತ? ಎಲ್ಲ ರೆಡಿ ಇದೆ ಸರ್, ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ಅಸೋಸಿಯೇಷನ್ ಇನ್ನೂ ಪರ್ಮಿಷನ್ ಬಂದಿಲ್ಲ, ಅವ್ರು ಬಂತಂದ್ರೆ ಮಾಡಲಿಕ್ಕೆ ಮಾಡ್ತಾರೆ ಸ್ಟಾರ್ಟ್. ಅರುಣ್, ಇವ್ರು ಹೇಳ್ತಾ ಇದ್ದಾರೆ ನಾಳೆ ಬಾಗಲಕೋಟೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಗದಗು ಬಾಗಲಕೋಟೆ ಮತ್ತು ಬಿಜಾಪುರ ಈ 4 ಜಿಲ್ಲೆಗಳ ಚಿತ್ರಮಂದಿರಗಳ ಮಾಲಕರದ ಒಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನಾಳೆ ಯಾವಾಗಿನಿಂದ ಚಿತ್ರ ಪ್ರದರ್ಶನವನ್ನು ಆರಂಭ ಮಾಡಬೇಕು ಮತ್ತು ಸರ್ಕಾರದ ಜೊತೆಗೆ ಏನು ನಡೀತಾ ಇದೆ ಮಾತುಕತೆ, ಕೆಲವು ಬೇಡಿಕೆಗಳೇನು, ಚಿತ್ರಮಂದಿರದ ಟ್ಯಾಕ್ಸ್ಗಳನ್ನು ಹೆಚ್ಚಳ ಮಾಡಿರುವಂಥದ್ದು ಮತ್ತು SOP ನಮಗೆ ಆಗ್ತಿರ್ತಕ್ಕಂಥ ನಷ್ಟದ ಬಗ್ಗೆ ಆ ಕುರಿತಂತೆ ಚರ್ಚೆಯನ್ನು ಮಾಡಿದ ನಂತರವೇ ನಾವು ಚಿತ್ರ ಪ್ರದರ್ಶನವನ್ನು ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಈ ಮ್ಯಾನೇಜರ್ ಅವರು ಹೇಳ್ತಿರೋ ಪ್ರಕಾರ ಯಾವುದೇ ಪ್ರೊಡ್ಯೂಸರ್ಗಳಾಗಿರ್ಬೋದು ಮತ್ತು ನಿರ್ಮಾಪಕರು ನಮಗೆ ಇಂಥ ಚಿತ್ರಗಳು ಬರ್ತಾ ಇವೆ ಅವುಗಳನ್ನ ರಿಲೀಸ್ ಮಾಡಿ ಅಂತಂದು ಹೇಳಿ ಯಾರೂ ಸಹ ಮನವಿಯನ್ನ ಮಾಡಿಕೊಂಡಿಲ್ಲ. ಹೀಗಾಗಿ ನಾವು ಚಿತ್ರ ಪ್ರದರ್ಶನವನ್ನು ಆರಂಭ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರುಣ್. ಓಕೆ ವೀರೇಶ್ ದಾನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ದಾವಣಗೆರೆಯಲ್ಲೂ ಕೂಡ ಚಿತ್ರ ಪ್ರದರ್ಶನಗಳು ಓಪನ್ ಮಾಡೋಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೇಗೆ ಸಿದ್ಧತೆ ನಡೆದಿದೆ ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಲಾಕ್ಡೌನ್ ಶುರುವಾದಿಂದಲೂ ಕೂಡ ಚಿತ್ರಮಂದಿರಗಳು ಸಂಪೂರ್ಣವಾಗಿ ಮುಚ್ಚಿರುವಂಥದ್ದು, ಈಗ ರಾಜ್ಯ ಸರ್ಕಾರ ಚಿತ್ರಮಂದಿರ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಹಿನ್ನೆಲೆಯಲ್ಲಿ ದಾವಣಗೆರೆಯ ಪದ್ಮಾಂಜಲಿ ಹಾಗೂ ಪುಷ್ಪಾಂಜಲಿ ಚಿತ್ರಮಂದಿರಗಳು ಒಂದು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ನಾವಿವಾಗ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಏನು ಚಿತ್ರಮಂದಿರಕ್ಕೆ ಜನರು ಬರಬೇಕು, ಸಿನಿ ಪ್ರೇಕ್ಷಕರು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂತಹ ಕೆಲಸಗಾರರಾಗಿರ್ಬೋದು ಹಾಗೂ ಸಿಬ್ಬಂದಿಗಳು ಒಂದು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು, ಸ್ವಚ್ಛತೆಯ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು, ಸ್ಯಾನಿಟೈಸರ್ ಆಗಿರ್ಬೋದು ಹಾಗೂ ಚಿತ್ರಮಂದಿರದಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಒಂದು ಕಸ ಏನಿದೆ ಕಸವನ್ನು ಹೊರ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ಯಾನಿಟೈಸರ್ ಕೂಡ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 7 ತಿಂಗಳಿಂದಲೂ ಕೂಡ ಚಿತ್ರ ಪ್ರದರ್ಶನ ಮಾಡದೆ ಧೂಳೊಡೆದು ನಿಂತಿರುವಂತಹ ಚಿತ್ರಮಂದಿರಗಳನ್ನ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು, ಯಾಕಂತ ಹೇಳಿದ್ರೆ ಇದನ್ನೇ ನಂಬಿ
ಜೀವನ ಮಾಡುವಂತಹ ಸಿಬ್ಬಂದಿಗಳು ಸಾಕಷ್ಟು ಜನ, ನೂರಾರು ಜನ ದಾವಣಗೆರೆಯಲ್ಲಿರುವಂಥದ್ದು. ಆದರೆ ಕಳೆದ 7 ತಿಂಗಳಿಂದಲೂ ಕೂಡ ಅವರ ಜೀವನ ಅತಂತ್ರವಾಗಿತ್ತು. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸಿನಿ ಪ್ರತಿನಿಧಿಯಾದಂತಹ ಚಂದ್ರಣ್ಣ ಅವರು ನಮ್ಮ ಜೊತೆ ಸರ್ ಹೇಳಿ ಸರ್, ಯಾವ ರೀತಿಯಾಗಿ ಅಂದರೆ ಕಳೆದ 7 ತಿಂಗಳಿಂದಲೂ ಕೂಡ ಚಿತ್ರಮಂದಿರ ಸಂಪೂರ್ಣ ಲಾಕ್ಡೌನ್ ಲಾಕ್ ಆಗಿತ್ತು, ಇವಾಗ ಓಪನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಅನ್ನಿಸ್ತಾ ಇದೆ ಅಂತ? ಸರ್, ಚಿತ್ರಮಂದಿರ ನಿನ್ನಿಕ್ಕೆ 7 ತಿಂಗಳು ಕಂಪ್ಲೀಟ್ ಆಗಿ 8ನೇ ತಿಂಗಳು ನಡೀತಾ ಇದೆ ಬಂದಾಗಿ. ಬಟ್ ಖುಷಿಯಾದ ವಿಷಯನೇ, ಚಿತ್ರಮಂದಿರ ಓಪನ್ ಆಗ್ತಾರಂದ್ರೆ ಎಲ್ಲರಿಗೂ ಖುಷಿ.